ಮಂಗಳೂರು ನಗರ ಕಮಿಷನರೇಟ್ನ ಶ್ವಾನದಳ ಏನಿದೆ ಅದರಲ್ಲಿ ನಮ್ಮಲ್ಲಿ ನಾಲ್ಕೈದು ಶ್ವಾನಗಳಿಗಾಗಲೇ ಇದ್ದಾವೆ ಅವುಗಳನ್ನು ನಾವು ಬಾಂಬ್ ಡಿಸ್ಪೋಸಲ್ ಸಂದರ್ಭದಲ್ಲಿ ಡಿಟೆಕ್ಷನ್ಗೆ ಅದೇ ರೀತಿ ಕ್ರೈಮ್ ಸೀನ್ ಡಿಟೆಕ್ಷನ್ಗೆ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೋತೀವಿ ಅದರಲ್ಲಿ ಸುಮಾರು 3 ತಿಂಗಳ ಹಿಂದೆ ಅಷ್ಟೇ ಹುಟ್ಟಿರುವಂಥ ಒಂದು ಲ್ಯಾಬ್ರಡಾರ್ ರಿಟ್ರೀವರ್ ಹೆಣ್ಣು ನಾಯಿ ಮರಿಯನ್ನು ನಾವು ನಮ್ಮ ಶ್ವಾನದಳಕ್ಕೆ ಖರೀದಿ ಮಾಡಿ ಸೇರಿಸ್ಕೊಂಡಿದ್ವಿ ಸೇರಿಸ್ಕೊಂಡಂಥ ಸಂದರ್ಭದಲ್ಲಿ ಈಗ ಇವತ್ತು ನಮ್ಮ ಶ್ವಾನದಳದ ಹ್ಯಾಂಡ್ಲರ್ ಅಸಿಸ್ಟೆಂಟ್ ಹ್ಯಾಂಡ್ಲರ್ ಅವರೇನೊಂದು 6-7 ಜನ ಇದ್ದಾರೆ ಅವರೆಲ್ಲ ಸೇರಿ ಆ ಒಂದು ಶ್ವಾನಕ್ಕೆ ಚಾರ್ಲಿ ಅಂತ ಹೆಸರಿಡಬೇಕು ಅಂತ ನಿರ್ಧರಿಸಿ ಚಾರ್ಲಿ ಅಂತ ನಾಮಕರಣ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತಿಳಿದು ಬಂದಿದೆ ಮತ್ತು ಯಾಕೆ ಚಾರ್ಲಿ ಅಂತಂದು ಹೆಸರಿಟ್ರಿ ಅಂತ ಕೇಳಿದಂಥ ಸಂದರ್ಭ ನನ್ನ ಹತ್ರ ಬಂದು ಹೇಳಿದರು ಚಾರ್ಲಿ ಅಂತ ಇಡಬೇಕು ಅಂತ ನಿರ್ಧರಿಸಿದ್ದೀವಿ ಅಂತಂದು ಹೆಸರು ಚೆನ್ನಾಗಿದೆ ಇಡಿ ಅಂತ ಹೇಳಿದೆ ನಂತರದಲ್ಲಿ ಅದರದ್ದು ಯಾಕೆ ಇಡ್ತಾ ಇದ್ದಾರೆ ಅಂತಂದರೆ ಇತ್ತೀಚೆಗಷ್ಟೇ ನಮ್ಮ ಮಂಗಳೂರಿನವರೇ ಆದಂತಹ ರಕ್ಷಿತ್ ಶೆಟ್ಟಿಯವರು ನಟಿಸಿರುವಂತಹ ಚಾರ್ಲಿ 777 ಆ ಒಂದು ಸಿನಿಮಾ ಏನಿದೆ ಅದರಲ್ಲಿ ಒಂದು ಮನುಷ್ಯ ಮತ್ತು ನಾಯಿಯ ನಡುವೆ ಇರುವಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಮೂವಿ ಅದಾಗಿದೆ ಸೊ ಹಂಗಾಗಿ ನಮ್ಮಲ್ಲಿ ಈ ಡಾಗ್ ಹ್ಯಾಂಡ್ಲರು ತಮ್ಮ ತಮ್ಮ ಡಾಗ್ ಏನಿರುತ್ತೆ ಅವುಗಳ ಜೊತೆ ಬಹಳ ಕ್ಲೋಸ್ಲಿ ಅಸೋಸಿಯೇಟೆಡ್ ಇರ್ತಾರೆ ಸುಮಾರು 10-12 ವರ್ಷಗಳ ಕಾಲ ಜೊತೆಗೆ ವರ್ಕ್ ಮಾಡ್ತಾರೆ ಆಮೇಲೆ ಅವ್ರದ್ದು ಊಟ ಮಾಡಿಸೋದ್ರಿಂದ ಹಿಡಿದು ವ್ಯಾಕ್ಸಿನೇಷನ್ನು ಮತ್ತು ಪ್ರತಿಯೊಂದೂ ತುಂಬ ಕ್ಲೋಸಾಗಿ ಆ ಒಂದು ಶ್ವಾನಗಳ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ ಮತ್ತು ಟ್ರೈನಿಂಗ್ ಕೂಡ ಶ್ವಾನದ ಟ್ರೈನಿಂಗ್ ಡಾಗ್ ಟ್ರೈನಿಂಗ್ ಏನಾಗುತ್ತೆ ಟ್ರೈನಿಂಗ್ ಜೊತೆಗೆ ಹ್ಯಾಂಡ್ಲರ್ಸ್ದು ಕೂಡ ಟ್ರೈನಿಂಗ್ ಆಗುತ್ತೆ ಸೊ ಹಂಗಾಗಿ ನಿಜವಾದ ಒಂದು ಭಾವನಾತ್ಮಕ ಸಂಬಂಧ ಅವರಲ್ಲಿ ಇರುತ್ತೆ ಏನಾದರೂ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಸಾವು ಸಂಭವಿಸಿದಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಹಲವಾರು ಸಂದರ್ಭಗಳಲ್ಲಿ ಅವು ರಿಟೈರ್ ಆಗ್ತವೆ ಅಂದರೆ ಯಾವಾಗ ಅವು ಕೆಲಸ ಆಗ್ತಾಯಿಲ್ಲ ಅವ್ರ ಕೈಲಿ ಅಂತಂದಾಗ ಅವನ್ನ ರಿಟೈರ್ಮೆಂಟ್ ಕೂಡ ಆಗುತ್ತೆ ಡಾಗ್ಸು ಆ ಎಲ್ಲ ಸಂದರ್ಭಗಳಲ್ಲಿ ಒಂದು ಈಗ ಇವತ್ತು ನಾವು ನಮ್ಮ ಘಟಕದ ಶ್ವಾನದಳದ ಒಂದು ಪಪ್ಪಿಗೆ ನಾಯಿ ಮರಿಗೆ ನಾವು ಚಾರ್ಲಿ ಅಂತ ಹೆಸರಿಡ್ತೀವಿ ಅದು ಇಲಾಖೆಗೆ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಿದೆ ನಮ್ಮಲ್ಲಿ ಒಂದು ಇಲಾಖೆಯಲ್ಲಿ 3 ಥರದ ಡಾಗನ್ನು ನಾವು ಸಾಕ್ತೀವಿ ಬೇರೆ ಬೇರೆ ಕರ್ತವ್ಯಕ್ಕೆ ಒಂದು ಕ್ರೈಮ್ ಡಾಗ್ ಅಂತ ಇರ್ತದೆ ನೆಕ್ಸ್ಟ್ ಒಂದು ಸ್ನೀಫರು ಒಂದು ನಾರ್ಕೋಟಿಕ್ ಅಂತೇಳಿ 3 ಟೈಪನ್ನು ಡಾಗನ್ನು ಸಾಕ್ತೀವಿ ಇವತ್ತು ನಾವು ಚಾರ್ಲಿ ಇಟ್ಟಿದ್ದ ನಾಮಕರಣ ಮಾಡಿದ್ದ ನಾಯಿಗೆ ನಾವು ಡಾಗನ್ನು ಸ್ನೀಫರ್ ಅಂದರೆ ಬಾಂಬ್ ಡಿಟೆಕ್ಷನ್ ಮತ್ತು ಡಿಸ್ಪೋಸಲ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ನಾವು ಚಾರ್ಲಿ ಇಲ್ಲಿ ಹೆಸರಿಲಿಕ್ಕೆ ಕಾರಣ ಏನಂದರೆ ನಿನ್ನೆ ಪ್ರೀಮಿಯರ್ ಶೋ ರಿಲೀಸ್ ಆಯಿತು ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ 777 ಅದನ್ನು ನಮ್ಮ ಡಾಗ್ಸ್ ಕಡೆ ಹುಡುಗರು ಎಲ್ಲರೂ ನೋಡ್ಕೊಂಡು ಬಂದಿದ್ದರು ಅದ್ರ ಪ್ರಕಾರ ಬಂದು ಕೇಳಿದರು ಸರ್ ಹಿಂಗೆ ಭಾರಿ ಚೆನ್ನಾಗಿದೆ ನಾಯಿದು ಮತ್ತು ಮನುಷ್ಯಂದು ಭಾರಿ ಫೀಲ್ ಆಯ್ತು ಸರ್ ಮತ್ತು ಅದೇ ಹೆಸರಿಡೋಣ ಅಂತೇಳಿ ಕೇಳಿಕೊಂಡ್ರು ಅದ್ರ ಪ್ರಕಾರ ನಮ್ಮ ಡಿ ಸಿ ಪಿ ಸರ್ಗೆ ಮತ್ತು ಸಿ ಪಿ ಸರ್ಗೆ ಇದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡಿದಾಗ ಆಯಿತು ಇಡಿ ಅಂತೇಳಿ ಹೇಳಿದರು ಅದ್ರ ಪ್ರಕಾರ ಇವತ್ತು ನಾವು ನಮ್ಮ ಹೆಣ್ಣು ಪಪ್ಪಿ 3 ತಿಂಗಳಾಗಿದೆ ಅದಕ್ಕೆ ಚಾರ್ಲಿ ಅಂತ ಇವತ್ತು ನಾಮಕರಣ ಮಾಡ್ತೀವಿ ನಾಯಿ ಜಾತಿ ಬಂದುಬಿಟ್ಟು ಲ್ಯಾಬ್ರಡಾರು ಇಲ್ಲೇ ಬಂಟ್ವಾಳಿಂದ ಪರ್ಚೇಸ್ ಮಾಡಿದ್ವಿ ಅದರದ್ದು ಕಾಸ್ಟ್ ಬಂದುಬಿಟ್ಟು 20,000 ಏಜ್ ಬಂದುಬಿಟ್ಟು 3 ಮಂತ್ಸ್ ಕಂಪ್ಲೀಟ್ ಆಗಿದೆ 16/3/2022 ಡೇಟ್ ಆಫ್ ಬರ್ತ್ ಅದರದ್ದು ಇವತ್ತು 3 ತಿಂಗಳು ಆಗಿದೆ ಸಿಗುತ್ತೆ